वास्तव न्यूज में स्वागत है आपका। मैं सत्ता विजयपुर जिला इंडी तालुका का हथरगा का एक छोटे से गांव में जब गुजारिश होती एक छोटे से व्यक्ति से एक बड़े व्यक्ति हो जाते हैं, वो है एमपी रमेश जिगजिंदी के भाई। अब उनका यही आरोप है ताकि इस गांव में बाबा साहब बी आर अम्बेडकर का एक भवन था, अब वो गिराकर उनके बहन को एक घर बना दिया गया है। अब इनके भी भाई, बड़े भाई, हमने जो आपको इसी स्क्रीन पे बता रहे हैं, डीसी ऑफिस को आकर एक मनवी दे रहे हैं और ये एमपी के बड़े भाई रमेश जिगजिंदी एमपी के बड़े भाई है। अब तो बाबा साहब बी आर अम्बेडकर का नाम पूरे देश में, इनका इतना नाम है, बहुत अदब से बड़ी इज्जत से लिया करते हैं, क्योंकि संविधान पे ही चलने वाला देश आज अम्बेडकर का भवन ही गिराकर घर बनाते हैं तो बड़ी शर्मिंदगी की बात है। अब रमेश जिगजिंदी एमपी है और एमपी कैसे रहना चाहिए, इस देश में कैसे नहीं रहना चाहिए, बहुत सारे देश का संभालना इनके भी एक जिम्मेदारी, एमपी की भी कर्तव्य होता है। आज देश के बड़े महान नायक के व्यक्ति का नाम ही मिटा डाल दिए, वो है बाबा साहब बी आर अम्बेडकर का भवन। अब तो इस शहर के गांव में तो कोई भी अब एमपी कहने के बाद डर जाते हैं लोग, क्योंकि इनके भी हाथ में अधिकारी जो जैसा बोलते हैं वैसा करते हैं, क्योंकि एमपी रहते हैं। आप तो एमपी के ही नाम सुनते कोई अधिकारी भी सामने नहीं आया होगा, इस गांव में भी लोग भी शायद इसके खिलाफ कोई भी आवाज नहीं उठाया होगा। अब तो बाबा साहब बी आर अम्बेडकर का जो भवन गिराने के बाद खुद भाई ही आप आवाज उठा चुके हैं, क्योंकि अम्बेडकर का नाम और इतना बड़ा है, आप महानायक कहते हैं, ऐसे ही महानायक कहने वाले का एक नाम मिटा देते हैं तो कितनी शर्मिंदगी की बात है। अब तो इन्होंने तो आरोप तो कर चुके हैं उनके भाई, आप जिला अधिकारी को एक मेमोरन भी दे चुके हैं, अब क्या आगे क्या भवन बनेगा, क्या उनके बहन का क्या घर बनेगा और इसमें क्या सच है और क्या झूठ है, ये तो संबंधित अधिकारी को मेमोरन तो दे चुके हैं, अब कर्तव्य उन्हीं का है जो जिला अधिकारी, अब उन्होंने ही इस भवन के लिए जवाब दे सकते हैं। देखेंगे एक रिपोर्ट में। ನಾನು ಇಂಡಿ ತಾಲೂಕು ಪೈಕಿ ಎತ್ತರ್ಗ ಗ್ರಾಮ ಮಾದರು ಓಣಿಯಲ್ಲಿ 96 ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿತ್ತು, ಅದನ್ನ ಈ ವರ್ಷದೊಳಗ ನಾವು ಊರೊಳಗೆ ಇದ್ದಿತ್ತಿಲ್ಲ, ತೆಲಂಗಾಣದೊಳಗೆ ಇದ್ದ ಬರುದ್ರಾಗ ಆ ಮನಿ ಕೆಡವಿ ರಮೇಶ್ ಜಿಗಜಿಣಗಿ ಅವ್ರ ಮಗ ಮತ್ತು ಎಲ್ಲರಿಗೂ ಶಾಮೀಲಾಗಿ ಸಮಾಜಕ್ಕೊಂದ್ಸಾರ ಊರಿಗೆ ಅನಿಸಿ ಅದನ್ನ ಮನಿ ಕಟ್ಟ್ಯಾರ, ಯಾರು ಎಂಪಿ ಅದನ್ನ ಅಂತೇಳಿ ಯಾರು ಬಾಯಿ ಬಿಡ್ಲಕ್ತಾ ಇರಲಿಲ್ಲ, ಏನಪ್ಪ ನಮಗ್ ಕಾಡ್ತಾನೋ ಹೇಳಕತ್ತಾರ ಯಾರು ಹೇಳಿದ್ರಪ್ಪ, ಅದು ಈ ಸದ್ ಜಾಗ ಆದ್ರೂ ಪಂಚಾಯತಿ ಹೆಸರಲ್ಲೇ ಆಗ್ಯದ, ಮತ್ತ ಅದು ಮನಿ ಕಟ್ಟದ್ದು ಏನು ತುರುಪುನು ಮಾಡಿಲ್ಲ ಪಂಚಾಯತಿ ಒಳಗ, ಅದಕ್ಕ ನನಗ ಬೆದರ್ಸಿ ಹೊಡೆದು ಬಡದು ನನ್ನ ಮಾತ್ರ ಊರು ಬಿಡಿಸ್ಯಾರ, ನಾ ಬ್ಯಾರೆ ಕಟ್ಟಿ ಬಂದು ಅದಿಲ್ಲಿ ಬಿಜಾಪುರದೊಳಗ 8-9 ಆಯ್ತು ಊರಿಗೆ ಹೋಗಿಲ್ಲ, ಅದಕ್ಕೆ ದಯವಿಟ್ಟು ನನಗೆ ಇದಕ್ಕೆ ಏನು ಸಹಾಯ ಕೊಡ್ತೀರಿ ಕೊಡ್ರಿ, ಯಾವಾಗ ಆಗೈತ್ರಿ ಸಾಕ್ಷ್ಯ ಇದನ್ನ ಏನು ಇದ ಯಾವಾಗ ಬೆಳೆಸ್ಯಾರ ಇದನ್ನ, ಇದು ಹೋದ ವರ್ಷನಾಗ ಹಿಂದಿನ ವರ್ಷನಾಗ ಭವನ ಇದ್ದಿದ್ದ ಬೆಳಿಸಿ ಇದನ್ನ ಮಾಡ್ಯಾರ 96 ಭವನ ಇತ್ತು, 96 13 12 ಬಿಡಿಸ್ಬಿಟ್ಟಾರ, ಇದ್ರ ಬಗ್ಗೆ ಬಹಳಷ್ಟು ಮನವಿ ಕೊಟ್ರಿ ನೀವು, ಹ್ಞೂನ್ರಿ ಬಹಳಷ್ಟು ಮಂದಿ ಬಹಳಷ್ಟು ಎಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿನಿ, ಎಷ್ಟು ಅವ ಸಂಬಂಧಪಟ್ಟದ ಆಫೀಸ್ ಲೋಕಾಯುಕ್ತ ಕೊಟ್ಟಿನಿ ಎಲ್ಲಾ ಎಷ್ಟು ಆಫೀಸ್ ಕೊಟ್ಟಿನಿ, ಯಾರು ನನಗೆ ಧಿಕ್ಕಾರ ಮಾಡ್ಲಕತ್ತಾರ, ಯಾರು ಎಂ ಪಿ ಅನ್ನ ತಗೊಂಡಿಲ್ಲ, ಸುಮ್ ಕುಂಡ್ರಲಕತ್ತಾರಿ, ಅದಕ್ಕೆ ನಾವು ಒಂದು ವರ್ಷ ಆಯ್ತು ರಾಜಕೀಯ ಇದಕ್ಕ ರಾಜಕೀಯ ಕೈವಾಡೋದು ಏನ್ ಮಾಡೋದು ಗುರ್ತಿಲ್ಲ, ರಾಜಕೀಯ ಒಳಗೆ ರಮೇಶ್ ಜಿಗಜಿಣಗಿ ಎಂ ಪಿ ಅದಾರ, ಆ ಎಂ ಪಿ ದಿಂದ ಎಲ್ಲಾರು ಹಂಗಿ ಬಾಯಿ ಬಿಡ್ಲಕ್ತಾ ಇರಲಿಲ್ಲ, ಹಿಂಗಾಗಿ ನನಗೆ ಕಾಡ್ಲಕತ್ತಾರ, ಅದಕ್ಕೆ ಬಂದು ಆ ನೀವೇ ಸಮಕ್ಷ ಇನ್ಕ್ವೈರಿ ಮಾಡ್ತಿದ್ರು ಬಂದು ನೋಡ್ರಿ ಈಕೆ ಯಾರಿಗೆ ಎಲ್ಲರೂ ಬಾಯಿ ಬಂದ್ ಮಾಡಿ ಅವರು ಗುಂಡಾಗಿರಿ ನಡೆಸ್ಯಾರ, ಅದಕ್ಕೆ ತಾವು ದಯವಿಟ್ಟು ಬಂದು ನಮಗ್ ಸಹಾಯ ಮಾಡಿದ್ರಿ ಸರ್, ಅಂದಾಜು ಎಟ್ಟ ಇದ್ರದಾರ ಸರ್ ಇದು ಯಾವಾಗ ಇದನ್ ಮಾಡ್ಯಾರ ಇದನ್ನ, ಅದೇ 12 2012 ಇಲ್ಲಿ ತಕ ಯಾರು ಅಧಿಕಾರಿಗಳು ಇದನ್ನ ತಗೊಳಂತಿಲ್ಲ,
ಇದು 96 ಕಟ್ಟದ್ದು ಇದನ್ನ 2017 ಇಸ್ವಿ ಒಳಗ ಮಾಡಾರಿ ಕೆಡವಿ ಅದನ್ನ ಮನಿ ಕಟ್ಟಾರ ಯಾರು ಅಧಿಕಾರಿಗಳು ಬಂದು ಹೇಳಿದ್ರು ಯಾರು ಕೇರ್ ಮಾಡಲ್ರು ಡಿಸಿ ಅವರಿಗೆ ಹೇಳಿದ್ನಿ ಎಲ್ಲ ಎಸ್ಸಿ ಅವರಿಗೆ ಎಲ್ಲ ಇಟ್ಟು ತಾಲೂಕು ಪಂಚಾಯತಿ ವಿಯೋಗ ಹೇಳಿದ್ನಿ ಗ್ರಾಮ ಪಂಚಾಯತಿ ಹೇಳಿದ್ರು ಏನಪ್ಪ ಎಂ ಪಿ ಅವ್ರು ನಮಗೆ ಕೊಡಬೇಡ ಕಾಗದ ಪತ್ರ ಹೇಳ್ತಾರೆ ಅದ್ರ ಕಾಗದ ಪತ್ರ ಸಹ ನಮಗೆ ಕೊಡ್ಲಕ್ ತಯಾರಿ ಇಲ್ಲ ನಾಲ್ಕು ಕೋಟಿಗೆ ಹೋಗ್ಬೇಕಂದ್ರ ಏನು ಮಾಡಲ್ಲ ದಯವಿಟ್ಟು ಇದಕ್ಕೆ ಏನ್ ನಮ್ಗೆ ಸಹಾಯ ಕೊಡ್ತೀರಿ ಕೊಡ್ರಿ ಇದಕ್ಕೆಲ್ಲ ರಮೇಶ್ ಇಂಜಿನಿಗೆ ಅವ್ರು ಕೈವಾಡ ಇದು ರಮೇಶ್ ಇಂಜಿನಿಗೆ ಅವ್ರ ಕೈವಾಡ ನೂರಕ್ಕೆ ನೂರು ಅವ್ರಿಗೂ ಅವ್ರ ಮಗನದೇ ಕೈವಾಡದ ಅವರೇ ಮುಂದಿತ್ತು ಕೆಡವಿ ಮುಂದೆ ನಿಂದಿಸಿ ಕೇಳಿ ಮುಂದೆ ನಿತ್ಯ ಕಟ್ಸ್ಯಾರ ಮನಿ ಮಗನ ಹೆಸರು ವಿನೋದ ವಿನೋದ ರಮೇಶ್ ಜಿಗಜಿಣಿಗೆ ನಿಮ್ ಹೆಸರು ಸಿದ್ದರಾಮ್ ಚಂದಪ್ಪ ಜಿಗಜಿಣಿಗೆ ನೀವೇನಾಗ್ಬೇಕ್ರಿ ಅವ್ರಿಗೆ ಅವ್ರಿಗೆ ಎಣ್ಣ ಆಗ್ಬೇಕನಾ